ಬಿಜೆಪಿಗೆ, ನರೇಂದ್ರ ಮೋದಿಗೆ, ಸತೀಶ್ ಶೆಟ್ಟಿ ಅವರಿಗೆ, ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸೋಲಿಲ್ಲದ ಸರ್ದಾರ್ ಅಂತ ಸತೀಶ್ ಅಣ್ಣನವರೇ, ಮಧ್ಯಣ್ಣನವರೇ, ಬಸವರಾಜ ಅಣ್ಣವರೇ, ಚಂದ್ರಪ್ಪನವರೇ, ಬಾಬಣ್ಣನವರು, ಎಲ್ಲ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಬಿಜೆಪಿಯ ನಾಯಕರುಗಳೇ, ಕಾರ್ಯಕರ್ತರೇ, ಇದೇ 8ನೇ ತಾರೀಕು ವಿಧಾನಸಭಾ ಚುನಾವಣೆ ಇದೆ. ನಮ್ಮೆಲ್ಲರ ನಾಯಕರಾದಂತ ಸತೀಶ್ ಅಣ್ಣವರು 4ನೇ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ನಮ್ಮೆಲ್ಲರ ಮತ ಬಿಜೆಪಿಯ 4ನೇ ನಂಬರಿಗೆ. ಯಾವ ನಂಬರು? 4ನೇ ನಂಬರು. ಕಮಲದ ಗುರುತಿಗೆ ನಮ್ಮೆಲ್ಲರ ಮತ ಹಾಕಬೇಕಾಗಿದೆ. ನಾವು ಕಾಂಗ್ರೆಸ್ ಅವರು ಪ್ರಶ್ನೆ ಕೇಳ್ತೀನಿ, ಕೊರೋನಾ ಸಮಯದಲ್ಲಿ ಯಾರಾದರೂ ಬಂದಿದ್ರ? ಯಾರಾದರೂ ಒಬ್ರು ಕಾಂಗ್ರೆಸ್ ಅವ್ರು ಬಂದಿದ್ರ? ಅದೇ ನಾವು ಬಿಜೆಪಿಯ ಸತೀಶ್ ಅಣ್ಣನವರ ನೇತೃತ್ವದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಂದು ಮನೆಗೂ ಫುಟ್ಗಿಟ್ಟಿರ್ಬೋದು, ಇಲ್ಲ ಮಧ್ಯಾಹ್ನ ಊಟದ ವ್ಯವಸ್ಥೆ, ಪ್ರತಿಯೊಂದನ್ನು ನಾವು ಮಾಡಿದ್ದೇವೆ. ಮತ್ತೆ ವ್ಯಾಕ್ಸಿನೇಷನ್ ಬಂದಾಗ ಸತೀಶ್ ಅಣ್ಣನವರ ಇಲ್ಲೇ ಬಂದು ಇದೇ ಅಂಬೇಡ್ಕರ್ ಭವನದಲ್ಲಿ ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ತಂದು ಪ್ರತಿಯೊಬ್ಬರು ವ್ಯಾಕ್ಸಿನೇಷನ್ ನೀಡಿದಂತವರು ಯಾರಾದ್ರೂ ಇದೆ, ಅದು ನಮ್ಮ ಸತೀಶ್ ಅಣ್ಣನವರೇ. ಮೊನ್ನೆ ಹತ್ಪತ್ರ ಕೊಟ್ಟರು ಪ್ರತಿಯೊಬ್ಬರಿಗೂ. ಹತ್ಪತ್ರಕ್ಕೆ ಸರ್ಕಾರಕ್ಕೆ 4,000 ರೂಪಾಯಿ ಕಟ್ಟಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ಇಲ್ಲಿ ಒಬ್ಬರ ಹತ್ರ ಹಣ ಇಸ್ಕೊಂಬಾರ್ದು, ಆ ಹಣ ನಾನೇ ಕೊಡ್ತೀನಿ ಅಂತ ಸತೀಶ್ ಅಣ್ಣನವರೇ ಕೊಟ್ಟಿದ್ದಾರೆ. ಯಾವುದೇ ರೀತಿ 1 ರೂಪಾಯಿ ಯಾರಿಗೆ ಕೊಟ್ಟ, ಯಾರ ಹತ್ರ ಇಸ್ಕೊಂಡಿಲ್ಲ. ಏನಾದ್ರೂ ಇಲ್ಲಿ ಅಭಿವೃದ್ಧಿ ಏನಾದ್ರು ಅಂತ ಆಗಿದ್ರೆ ಅದು ಸತೀಶ್ ಅಣ್ಣನವರಿಂದಲೇ. ಮತ್ತೆ ನಿನ್ನೆ ಮತ್ತು ಮೊನ್ನೆ ನಾನು ಪ್ರತಿಯೊಂದು ಮನೆಗೂ ನಿಮ್ಮ ಮನೆಗಳಿಗೆ ಬಂದಿದ್ದೀನಿ, ಪ್ರತಿಯೊಂದು ಮನೆಗೂ ಬಂದಿದ್ದೀನಿ. ಮೊನ್ನೆ ಎಲ್ಲರೂ ಸ್ವಲ್ಪ ಸ್ಯಾನಿಟರಿ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಅದಿನ್ನೊಂದು 3-4 ದಿವಸ ಅಣ್ಣನ ಹೇಳಿದ್ರು, ಮೊನ್ನೆ ಹೇಳಿದ್ರು, ಅದು ಕ್ಲಿಯರ್ ಆಗುತ್ತೆ ಅದು. ಮತ್ತೆ ಇನ್ನೊಂದು ಗ್ಯಾಪ್ಸ್ ಬೇಕಾಗುತ್ತೆ, ನಮ್ದು BTM ರೇಟ್ ರಸ್ತೆಗೆ ಬ್ರಿಡ್ಜ್ ಇತ್ತಲ್ಲ ಮಾಡಿಸಿದ್ದಾರು, ನಮ್ಮ ಬಿಜೆಪಿಯ ಸತೀಶ್ ಅಣ್ಣ ಅವ್ರು ಮಾಡಿಸಿರೋದು. ಬೇರೆ ಬಂದು ಕಾಂಗ್ರೆಸ್ ಯಾರಾದ್ರು ಬಂದಿದ್ರು ಅಲ್ಲಿ ಮಾಡಿಸೋದಕ್ಕೆ? ಇಲ್ಲಿ ರೋಡ್ ಕಾರ್ನೇಟ್ ಆಗ್ಬೇಕಂದ್ರೆ ಅವ್ರು ನಾವು ಬಿಜೆಪಿಯವರ ಕಾರಣ ಇಲ್ಲಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾರು ಏನೇ ಹೇಳಿದ್ರು 8ನೇ ತಾರೀಕು ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ಬಂದು ಬಿಜೆಪಿಯ 4ನೇ ಕ್ರಮ ಸಂಖ್ಯೆ 4 ಬಿಜೆಪಿಗೆ ಮತ ನೀಡುವ ಮೂಲಕ, ನಾವು ಮತ ನೀಡುವ ಮೂಲಕ ಜಯಶೀಲ ಮಾಡಬೇಕಾಗಿದೆ. ವಿಧಾನಸೌಧಕ್ಕೆ ಮತ್ತೆ ಕಳಿಸಿದ್ರೆ ಸಚಿವರಾಗಿ ಬರ್ತಾರೆ. ಇನ್ನು 15 ದಿನದಿಂದ ನಾವು ಇಲ್ಲಿ ವಿಜಯೋತ್ಸವವನ್ನು ಆಚರಿಸಬೇಕಾಗಿದೆ. ಮತ್ತೆ ಅಣ್ಣ ಇಲ್ಲಿ ದರ್ಶನ್ ಬಂದ್ಬಿಟ್ಟು ತುಂಬಾ ಜನ ಇದಾರಣ್ಣ, ಬೆಳಿಗ್ಗೆಯಿಂದ ಹೇಳ್ತಾರೆ ಇದ್ರು, ಒಂದ್ಸಲಿ ದಯವಿಟ್ಟು ಕರೆಸ್ಬೇಕಣ್ಣ. ಇಲ್ಲಿ ಬೆಳಿಗ್ಗೆಯಿಂದ ಹೇಳ್ತಾರೆ ಇವರು ಎಲ್ಲರಿಗೆಲ್ಲ ಸೇರಿದ ಅಣ್ಣ ದರ್ಶನ್ ಬರ್ಬೇಕಣ್ಣ, ದರ್ಶನ್ ಬರ್ಬೇಕಣ ಅಂತ ಅಂಡಿಗೆ ಹೇಳಿದೀನಿ. ನಿಮ್ಮೆಲ್ಲ ಮಾತಾಡಿದ ವರ್ಷಗಳು ಮಾಡಿಕೊಟ್ಟ ನಿಮ್ಮೆಲ್ಲರಿಗೊಂಚಿ ನನ್ನ ಮಾತು ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ.